ನಮಸ್ತೆ ಮಕ್ಕಳೇ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಕೃಷಿ ಪದ್ಧತಿಗಳು ಭಾಗ ಐದರಲ್ಲಿ ಕಳೆಗಳಿಂದ ಬೆಳೆಗಳನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಬೆಳೆಗಳ ಜೊತೆಗೆ ಇತರ ಸಸ್ಯಗಳು ಕೂಡ ಬೆಳೆಯುತ್ತಿರುವುದನ್ನು ಕೆಲವೊಂದು ಸಲ ಹೊಲಗಳಲ್ಲಿ ನೀವು ಗಮನಿಸಿರ್ಬೋದು ಈ ರೀತಿ ಬೆಳೆಯ ಜೊತೆಗೆ ತಾನೇ ತಾನಾಗಿ ಬೆಳೆಯುವಂತಹ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಅಂತ ಕರೆಯಲಾಗುತ್ತದೆ ಕಳೆಗಳು ನೀರು ಪೋಷಕಾಂಶಗಳು ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸೋದ್ರಿಂದ ಕಳೆಗಳನ್ನು ಕೀಳುವುದು ಅತ್ಯಂತ ಅವಶ್ಯಕವಾಗಿದೆ ಕೆಲವೊಂದು ಸಲ ಈ ಕಳೆಗಳು ವಿಷಕಾರಿ ವಸ್ತುಗಳನ್ನು ಕೂಡ ಬಿಡುಗಡೆ ಮಾಡುತ್ತವೆ ಈ ವಿಷಕಾರಿ ವಸ್ತುಗಳು ಪ್ರಾಣಿಗಳಿಗೆ ಹಾಗೂ ಮನುಷ್ಯರಿಗೆ ಹಾನಿಯನ್ನು ಉಂಟು ಮಾಡೋದ್ರಿಂದ ಕಳೆಗಳನ್ನು ತೆಗೆಯಬೇಕಾದಂತಹ ಅವಶ್ಯಕತೆ ಇದೆ ಕಳೆಗಳನ್ನು ನಿವಾರಿಸಲಿಕ್ಕೆ ಮತ್ತು ಅವುಗಳ ಬೆಳವಣಿಗೆಯನ್ನು ನಿಯಂತ್ರಿಸಲಿಕ್ಕೆ ರೈತರು ಹಲವಾರು ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಈ ವಿಧಾನಗಳನ್ನು ಕಳೆ ನಿಯಂತ್ರಿಸುವ ವಿಧಾನಗಳು ಅಂತ ಕರೆಯಲಾಗುತ್ತದೆ ಕಳೆಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನು ಕಳೆ ಕೀಳುವಿಕೆ ಅಥವಾ ವೀಡಿಂಗ್ ಅಂತ ಕರೆಯಲಾಗುತ್ತದೆ ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವುದರಿಂದ ಕಳೆಗಳನ್ನು ಬುಡ ಮೇಲಾಗಿ ನಾಶಪಡಿಸಲಾಗುತ್ತದೆ ಅವು ನಂತರ ಒಣಗಿ ಮಣ್ಣಿನೊಂದಿಗೆ ಬೆರೆಯುತ್ತವೆ ಕಳೆಗಳನ್ನು ಕೈಗಳಿಂದ ಕೂಡ ನಿವಾರಣೆ ಮಾಡಬಹುದು ಕಳೆಗಳನ್ನು ಬುಡ ಸಮೇತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಈ ರೀತಿಯಾಗಿ ಕೈಗಳಿಂದ ಕಳೆಗಳನ್ನು ನಿವಾರಣೆ ಮಾಡಬಹುದು ಇದಕ್ಕಾಗಿ ಕುರ್ಪಿ ಅಥವಾ ಕುರ್ಚಿಗೆ ಅಂತ ಕರೆಯಲಾಗುವಂತಹ ಸಣ್ಣ ಕತ್ತಿಗಳಿಂದ ಈ ಕೆಲಸವನ್ನು ಮಾಡಲಾಗುತ್ತದೆ ಕಳೆಗಳನ್ನು ಬುಡಸಹಿತ ಕಿತ್ತು ಹಾಕಲಿಕ್ಕೆ ಯಾಂತ್ರಿಕ ಕೂರಿಗೆಗಳನ್ನು ಸಹ ಬಳಸಲಾಗುತ್ತದೆ ಕಳೆಗಳನ್ನು ಕೆಲವು ರಾಸಾಯನಿಕ ವಸ್ತುಗಳನ್ನು ಬಳಸಿ ನಿಯಂತ್ರಣ ಮಾಡಬಹುದಾಗಿದೆ ಈ ರೀತಿಯ ರಾಸಾಯನಿಕ ವಸ್ತುಗಳನ್ನು ಕಳೆನಾಶಕಗಳು ಅಂತ ಕರೆಯಲಾಗುತ್ತದೆ ಉದಾಹರಣೆಗೆ ಟೂ ಫೋರ್ ಡಿ ಕಳೆಗಳನ್ನು ನಾಶಪಡಿಸಲಿಕ್ಕೆ ಇವುಗಳನ್ನು ಜಮೀನಿಗೆ ಸಿಂಪಡಿಸಲಾಗುತ್ತದೆ ಇವುಗಳಿಂದ ಬೆಳೆಗಳಿಗೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ಕೇವಲ ಇವು ಕಳೆಗಳನ್ನು ಮಾತ್ರ ನಾಶಪಡಿಸುತ್ತವೆ ಕಳೆನಾಶಕಗಳನ್ನು ನೀರಿನಲ್ಲಿ ಅಗತ್ಯಕ್ಕೆ ತಕ್ಕಷ್ಟು ಮಿಶ್ರಣ ಮಾಡಿ ಸಾರರಿಕ್ತಗೊಳಿಸಿ ಸಿಂಪಡಿಸಲಾಗುತ್ತದೆ ಇದಕ್ಕಾಗಿ ಸ್ಪ್ರೇಯರ್ಗಳನ್ನು ಬಳಸಿಕೊಳ್ಳಲಾಗುತ್ತದೆ ಕಳೆನಾಶಕಗಳ ಸಿಂಪಡಣೆಯು ರೈತರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟುಮಾಡಬಹುದು ಆದ್ದರಿಂದ ಅವರು ಈ ರಾಸಾಯನಿಕಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಬಳಸಬೇಕಾಗುತ್ತದೆ ಈ ರಾಸಾಯನಿಕಗಳನ್ನು ಸಿಂಪಡಿಸುವಾಗ ರೈತರು ತಮ್ಮ ಮೂಗು ಮತ್ತು ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡಿರುತ್ತಾರೆ ಇಲ್ದಿದ್ರೆ ಉಸಿರಾಟಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗಬಹುದು ಹೀಗಾಗಿ ಕಳೆನಾಶಕಗಳನ್ನು ಬಳಸುವಾಗ ಬಹಳಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ